ನಮಸ್ಕಾರ ಸ್ನೇಹಿತರೆ, ನಾವು ಏನು ಇತ್ತಲ್ಲಿ ನೋಡ್ತಾ ಇದ್ದೀವಿ, ಇದು ಹೊಸೂರಿಂದ ಒಂದು 15 ಕಿಲೋಮೀಟರ್ ದೂರ ಹೋದರೆ ಕೆಲಮಂಗಲ ಗ್ರಾಮದಲ್ಲಿ ಪ್ರತಿ ಭಾನುವಾರ ನಡೆಯುವಂಥ ಸಂತೆ. ಬನ್ನಿ ಒಂದು ರೌಂಡ್ ಹಾಕ್ಕೊಂಬರೋಣ. ನಮ್ಮ ಜೊತೆ ನಮ್ಮ ಸ್ನೇಹಿತರು ಬೈರೇಗೌಡ್ರು ಇದ್ದಾರೆ. ಬೈರೇಗೌಡ್ರೆ ಬನ್ನಿ, ಈ ಎತ್ತುಗಳು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ನಾನಂತೂ ಇಂಥ ಎತ್ತುಗಳನ್ನ ಎಲ್ಲೂ ಕಂಡಿರಲಿಲ್ಲ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೌದು, ನೀವು ಹೇಳೋದು ನಿಜಾನೇ. ಇಂಥ ಎತ್ತುಗಳು ಸಂತೆಯಲ್ಲಿ ನಾನು ನೋಡಿಲ್ಲ. ನಾನು ಎಲ್ಲ ಸಂತೆಗಳಲ್ಲಿ ದಲ್ಲಾಳಿ ವ್ಯಾಪಾರ ಮಾಡಿದ್ದೀನಿ. ಆದರೂ ಇಂಥ ಎತ್ತುಗಳು ಇದಕ್ಕಿಂತ ಒಳ್ಳೆ ಎತ್ತುಗಳು ಬರ್ತವೆ. ಈ ಜಾತ್ರೆ ಪರಸ್ಥಳ ಅಂತ ನಡೀತಾ ಜಾಗದಲ್ಲಿ ಸಿಗ್ತವೆ ಅವು. ಆದರೆ ಈ ಎತ್ತುಗಳಿಗೆ ಇವಾಗ ಇರೋಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಇರೋ ಹೈಟು ಮತ್ತು ಆ ಬಾಡಿ ಇರೋ ಗಾತ್ರಗಳು, ಅದು ಸೈಜು, ಇದನ್ನೆಲ್ಲ ನೋಡಿಬಿಟ್ಟು ಡಿಫ್ರೆಂಟ್ ಆಗಿದೆ. ಇಂಥ ಎತ್ತುಗಳು ಇಲ್ಲಿ ನಡೆಯುವ ವ್ಯಾಪಾರಗಳಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಹೇಳೋ ಪ್ರಕಾರ ಬೇರೆ ಕಡೆ ಈ ನಾಟಿ ಹಸು ನಾಟಿ ಎತ್ತುಗಳನ್ನ ಕಮ್ಮಿ ಸಿಗುತ್ತೆ ಅಂತ ಹೇಳ್ತೀರಾ, ಇಲ್ಲ ಈ ಪರ್ಟಿಕ್ಯುಲರ್ ಸಂತೆಯಲ್ಲೇ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಬೇರೆ ಕಡೆನೂ ಸಿಗುತ್ತೆ. ಬಟ್ ಈ ಥರ ವೆರೈಟಿ ವೆರೈಟಿ ಇರೋಂಥ ಎತ್ತುಗಳು ಎಲ್ಲೂ ಯಾವ ಸಂತೆಯಲ್ಲೂ ಸಿಗಲ್ಲ, ಅತಿ ಕಮ್ಮಿನೇ. ಎಲ್ಲ ಸಂತೆಗಳು ನೋಡ್ಬೇಕಂದ್ರೆ ನೋಡಿ, ಇದ್ರ ಮುಕ್ಕಳ ಲಕ್ಷ್ಮಣಗಳು ಆ ಬಾಡಿ ಅಂತ ನೋಡಿ, ಇವೆಲ್ಲ ಉಳುಮೆ ಮಾಡ ಬಂದಿರೋಂಥ ಎತ್ತುಗಳು. ಈ 5 ಎತ್ತುಗಳಂತೂ ತುಂಬಾನೇ ಚೆನ್ನಾಗಿ ನೋಡಿ, ಹೆಂಗೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಕಣ್ಣಿಗೆ ಅವು. ನಮಗೂ ಅಂದ್ರೆ ಸಾಕಿರೋರು ತುಂಬಾ ಕಾಳಜಿನ ಇಟ್ಕೊಂಡು ಸಾಕಿರ್ತಾರೆ, ತುಂಬಾ ಕಾಳಜಿ ಇಟ್ಕೊಂಡು ಸಾಕಿದ್ದಾರೆ. ಅದೇ ತರ ವ್ಯವಸಾಯ ಕೂಡ ಮಾಡಿದ್ದಾರೆ. ಇದನ್ನ ವ್ಯವಸಾಯ ಮಾಡಿ ಬಂದಿರೋಂಥ ಎತ್ತುಗಳು ಇವು. ಬಟ್ ಇಲ್ಲಿ ನಡೆಯುವಂಥ ವ್ಯಾಪಾರಗಳು ನೋಡಿ, ಕಾಣಿಸ್ತಾ ಇದಲ್ವಾ, ಇದು ಅಮ್ಮಮ್ಮ ಅಂದ್ರೆ ಒಂದು ಒಂಟಿ, ಒಂಟಿನೇ ಬಂದು 50-60 ಗಂಟೆ ಇದೆ. ಈ ಜೊತೆ ಬಂದು ಇಲ್ಲಿ ಎಲ್ಲ ಕಾಣಿಸ್ತಾರೆ ಎತ್ತುಗಳೆಲ್ಲ. ಒಂದೊಂದು ಜೊತೆ ಬಂದ್ರು 130,000-170,000 ಮೇಲೆ ನಡೀತಾ ಇರೋದು ಇಲ್ಲಿ. ಯಾಕಂದ್ರೆ ಆ ತರ ಇದೆ ಅಲ್ಲ ಎತ್ತುಗಳು ನೋಡಿ. ನಿಮ್ಗೆ ಯಾವ ತರ ಕಂಡು ನಿಮ್ಮ ಮನಸ್ಸಿಗೆ ನೋಡಿ, ನೀವೇ ನೋಡಿ ನೋಡಿ ಆ ತರ ಇದೆ. ಇದು ನೋಡಿ ನೋಡಿ, ಇದು ಹೆಂಗಿದೆ ಇದು. ಇದು ಸ್ವಲ್ಪ ಗಾತ್ರ ಕಮ್ಮಿನೇ ಅನ್ಸುತ್ತೆ. ಹೌದಾ? ಇದು ಬಂದು ಬೆಳಿಗ್ಗೆ ಕೇಳಿದ್ರು 7:30 ಪಕ್ಕದ ಕಿಳಮೂರು ಅಂತ ಅಲ್ಲಿ ಬಂದು ಕೇಳಿದ್ರು ಅವರು, 4 ಪಾಡಿ ಕೇಳ್ಕೊಂಡು ಹೋಗಿದ್ದಾರೆ. ಇದು ಬಂದು 1:60 ಹೇಳಿರೋದು. ಯಾಕಂದ್ರೆ ಇದು ಅಷ್ಟೊಂದು ಇದಂತಲ್ಲ, ಬಟ್ ಇದ್ರ ಕ್ವಾಲಿಟಿನೇ ಬೇರೆ ಇದೆ. ಎಲ್ಲ ನಾಟಿ ಹಸುಗಳಿದ್ದಾವೆ, ಎಲ್ಲ ನಾಟಿ ಹಸುಗಳಿಗೂ ಇಲ್ಲಿರೋ ಈ ನಾಟಿ ಹಸುಗಳಿಗೂ ಭಾರಿ ವ್ಯತ್ಯಾಸ ಇದೆ. ಇದ್ರ ಕೊಂಬುಗಳು ವಿಶೇಷವಾಗಿ ಜಾಸ್ತಿ ಉದ್ದಾನೇ ಬೆಳ್ಕೊಂಡಿದೆ. ನಮ್ಮ ಈ ಕಡೆ ಮೈಸೂರು ಕಡೆ ಈ ಕಡೆ ಹೋದ್ರೆ ಆ ಕಡೆ ಕೊಂಬುಗಳನ್ನ ನಾಜೂಕಾಗಿ ಇದು ಮಾಡಿರ್ತಾರೆ. ಬಟ್ ಇದರಲ್ಲಿ ಕೊಂಬುಗಳ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಕೊಂಡಿಲ್ಲ ಅಂತ ನಂಗೆ ಅನ್ಸುತ್ತೆ. ಬೈರೇಗೌಡ್ರೆ ನಿಮ್ಗೇನು? ಇಲ್ಲ ಇಲ್ಲ, ನಾನು ಆ್ಯಕ್ಚುಲಿ ರಾಮನಗರ, ಚನ್ನಪಟ್ಟಣ, ಯಾದಗಿರಿ ಎಲ್ಲ ಕಡೆ ದಲ್ಲಾಳಿ ಮಾಡಿದ್ದೀನಿ, ನೋಡಿದ್ದೀನಿ. ಬಟ್ಟು ಇದೇ ಥರ ಇದ್ದಾವೆ. ಆದರೆ ಇಷ್ಟೊಂದು ಕಾಳಜಿ ಅಂತ ಮೈ ಗಾತ್ರ ಕೊಂಬುಗಳು ಬೆಳೆಸಿರೋಂಥ ಯಾವುದೇ ಎತ್ತುಗಳಿಲ್ಲ. ಈಗ ಫಸ್ಟ್ ನಿಮ್ಗೆ ತೋರಿಸ್ತೆ ಆ ಎತ್ತುಗಳಿಗೂ ಈ ಎತ್ತುಗಳು. ಯಾವ ಸಾಮಾನ್ಯವಾಗಿ ಎಲ್ಲ ಸಂತಗೂ ಬರಲ್ಲ ಈ ಥರ. ಇವು ಸಾಕೋರು ಎತ್ತಿನೇ ಬೇರೆ ಇರುತ್ತೆ, ಮತ್ತು ಈ ಜಾತಿನೇ ಬೇರೆ ಇದೆ. ಇದು ನೋಡಿ, ಇಲ್ಲಿ ನಾವು ಕಾಣ್ಬೋದು ಏನು ಸುಮಾರು ಒಳ್ಳೆ ಹೈಟ್ ಇದೇನೆ ಅಂತ. ಹೌದು ಹೌದು ಹೌದು, ನೋಡಿ ಈ ಹೈಟು. ಅಮ್ಮಮ್ಮ ಅಂದ್ರೆ ನೋಡಿ, ನೀವು ಯೋಚನೆ ಮಾಡಿ ಹೆಂಗಿದೆ. ಎಲ್ಲ ಮಾಮೂಲಿ ನಾಟಿ ಹಾಸ್ಕೊಳಗಿತ್ತು, ಈ ಹಸುಗಳಿಗೂ ಭಾರಿ ವ್ಯತ್ಯಾಸ ಇದೆ. ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತವಾಗೂ ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ.